ಬಂಧುಗಳೇ ನಮಸ್ಕಾರ. ನಾವೆಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಅವರನ್ನ ಕೇವಲ ಸಿನಿಮಾಗಳಲ್ಲಿ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ನೋಡಿದ್ದೇವೆ. ನಿಮ್ಮಲ್ಲಿ ಒಂದಷ್ಟು ಜನ ಅವರನ್ನ ಭೇಟಿಯಾಗಿರ್ಬೋದು, ಇನ್ನೂ ಒಂದಷ್ಟು ಜನಕ್ಕೆ ಹತ್ತಿರದ ಸಾಂಗತ್ಯವೂ ಕೂಡ ಸಿಕ್ಕಿರಬಹುದು. ನಮಗೆ ಇಷ್ಟರ ಮಟ್ಟಿಗೆ ದುಃಖ ಆಗ್ತಾ ಇದೆ, ನಾವೇ ಇಷ್ಟರ ಮಟ್ಟಿಗೆ ನೊಂದ್ಕೊಳ್ತಾ ಇದ್ದೀವಿ ಅಂದರೆ ಅವರ ಹತ್ತಿರದ ಒಡನಾಟವನ್ನು ಹೊಂದಿರುವಂಥ ಅವರ ಕುಟುಂಬಸ್ಥರು, ಅವರ ಜೊತೆಗೆ ಸಾಂಗತ್ಯವನ್ನು ಹೊಂದಿರುವಂಥ ಅವರ ಪತ್ನಿ ಮಕ್ಕಳು, ಅವರ ಪರಿಸ್ಥಿತಿ ಹೇಗಾಗಿರಬೇಡ. ಅದರಲ್ಲೂ ಕೂಡ ಅವರ ಪತ್ನಿ ಅಶ್ವಿನಿ ತನ್ನ ಗಂಡನನ್ನು ಬರೀ 46 ವರ್ಷಕ್ಕೆ ಕಳ್ಕೊಂಡ್ರೆ ಅದನ್ನು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಪ್ರೀತಿಸಿ ಮದುವೆ ಆಗಿದ್ದರು, ಅವರಿಬ್ಬರು ಕೂಡ ಅನನ್ಯವಾಗಿದ್ದರು. ಅವರಿಬ್ಬರ ನಡುವೆ ಯಾವುದೇ ರೀತಿಯಲ್ಲೂ ಕೂಡ ಸಣ್ಣ ಸಮಸ್ಯೆಯೂ ಕೂಡ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವರಿಬ್ಬರ ನಡುವೆ ಆತ್ಮೀಯತೆ, ಬಾಂಧವ್ಯ, ಪ್ರೀತಿ ಎಲ್ಲವೂ ಕೂಡ ಇತ್ತು. ಪತ್ನಿಗೋಸ್ಕರ PRK ಪ್ರೊಡಕ್ಷನನ್ನು ಕೂಡ ಓಪನ್ ಮಾಡಿದ್ರು. ಆ ಮೂಲಕ ಅದ್ಭುತವಾದಂಥ ಅವಕಾಶಗಳನ್ನು ಹೊಸ ಪ್ರತಿಭೆಗಳಿಗೆ ಕೊಡ್ತಾ ಇದ್ರು. ಹೀಗಾಗಿ ಅವರ ಪರಿಸ್ಥಿತಿಯನ್ನು ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಶಿವಣ್ಣ, ರಾಗಣ್ಣ ಅವರು ಎಷ್ಟರ ಮಟ್ಟಿಗೆ ದುಃಖಿತರಾಗಿದ್ದಾರೆ ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಇನ್ನು ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಶಿವಣ್ಣ ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಬಾಂಡಿಂಗ್ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಗೊತ್ತಿರುತ್ತೆ. ಕಾರಣ ಅವರಿಬ್ಬರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅವರಿಬ್ಬರು ಕಾಣಿಸ್ಕೊಳ್ತಾ ಇದ್ರು. ಹೀಗಾಗಿ ಶಿವಣ್ಣ ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಬಾಂಧವ್ಯ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಅವರಿಬ್ಬರ ನಡುವೆ 13 ವರ್ಷದ ಡಿಫ್ರೆನ್ಸ್ ಇದ್ದ ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ಬಾಂಡಿಂಗ್ ಬೆಳೆದಿರಬಹುದು ಅನ್ನುವಂಥ ಮಾತನ್ನ ಶಿವರಾಜ್ಕುಮಾರ್ ಅವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಹುಟ್ಟುವ ಸಂದರ್ಭದಲ್ಲಿ ಶಿವಣ್ಣ ತುಂಬಾ ದೊಡ್ಡವರಾಗಿದ್ದರು, 13 ವರ್ಷ ವಯಸ್ಸಾಗಿತ್ತು ಅವರಿಗೆ. ಪುನೀತ್ ಒಂದು ಹಂತಕ್ಕೆ ಬರುವಾಗ ಶಿವಣ್ಣ ತುಂಬಾ ಮೆಚ್ಯೂರ್ಡ್ ಆಗಿಬಿಟ್ಟಿದ್ರು. ಹೀಗಾಗಿ ಬಾಲ್ಯದಿಂದಲೂ ಕೂಡ ಪುನೀತ್ ರಾಜ್ಕುಮಾರ್ ಅವ್ರನ್ನ ಒಂದು ರೀತಿ ಆಟಾಡಿಸ್ಕೊಂಡು ಬಂದಂಥವರು ಶಿವಣ್ಣ. ಹೀಗಾಗಿ ಶಿವಣ್ಣ ಹಾಗೆ ಪುನೀತ್ ನಡುವೆ ಒಂದು ವಿಶೇಷವಾದಂಥ ಬಾಂಧವ್ಯ ಇದ್ದೇ ಇತ್ತು. ಇವರಿಬ್ಬರ ಬಾಂಡಿಂಗ್ ಬಗ್ಗೆ ನಿಮ್ಗೆ ಗೊತ್ತು, ಆದರೆ ಬಹುತೇಕರಿಗೆ ರಾಗಣ್ಣ ಮತ್ತು ಪುನೀತ್ ನಡುವಿನ ಆ ಬಾಂಧವ್ಯ, ಆ ಆತ್ಮೀಯತೆ ಗೊತ್ತಿರಲಿಕ್ಕಿಲ್ಲ. ರಾಗಣ್ಣ ಮತ್ತು ಪುನೀತ್ ನಡುವಿನ ಬಾಂಡಿಂಗ್ ಕೂಡ ಮರೆಯಲಾಗತ್ತು, ಅದು ಅಥವಾ ಬೇರ್ಪಡಿಸಲಾಗದಂತಹ ಬಾಂಧವ್ಯ ಅವರಿಬ್ಬರ ನಡುವೆಯೂ ಕೂಡ ಇತ್ತು. ರಾಗಣ್ಣ ಕೂಡ ಪುನೀತ್ ರಾಜ್ಕುಮಾರ್ ಅವರನ್ನ ತುಂಬಾ ಸಣ್ಣಲಿಂದಲೂ ಕೂಡ ನೋಡ್ಕೊಳ್ತಾನೆ ಬಂದಂತವರು. ರಾಗಣ್ಣ ಕೂಡ ತುಂಬಾ ದೊಡ್ಡವರಾಗಿದ್ರು ಪುನೀತ್ ಹುಟ್ಟುವಂತ ಸಂದರ್ಭದಲ್ಲಿ. ಹೀಗಾಗಿ ಪ್ರತಿ ಹೆಜ್ಜೆಯನ್ನು ಕೂಡ ಪುನೀತ್ ಅವರದ್ದು ರಾಗಣ್ಣ ಗಮನಿಸಿಕೊಂಡೇ ಬಂದಿದ್ದಾರೆ. ಹೀಗಾಗಿ ಅವರಿಬ್ಬರ ನಡುವೆ ಕೂಡ ಒಂದು ಉತ್ತಮವಾದಂತಹ ಬಾಂಡಿಂಗ್ ಕೂಡ ಇದೆ. ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಈ ಮೂವರಲ್ಲಿ ಎಲ್ಲಾ ಜವಾಬ್ದಾರಿಯನ್ನ ವಹಿಸಿಕೊಳ್ತಾ ಇದ್ದಿದ್ದು ರಾಘವೇಂದ್ರ ರಾಜ್ಕುಮಾರ್ ಅವರು. ಕಾರಣ ರಾಗಣ್ಣ ಹೆಚ್ಚು ಕಡಿಮೆ 2004 ನಂತರ ಸಿನಿಮಾ ಇಂಡಸ್ಟ್ರಿಯಿಂದ, ನಟನೆಯಿಂದ ಕಂಪ್ಲೀಟ್ ಆಗಿ ದೂರ ಆಗಿಬಿಡ್ತಾರೆ. ಆನಂತರ ಪ್ರೊಡಕ್ಷನ್ನು ಇದೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ರು. ಹೀಗಾಗಿ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದ್ದಂಥವರು ರಾಗಣ್ಣ. ದೊಡ್ಡ ಮನೆಯಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂದರೂ ಕೂಡ ರಾಗಣ್ಣ. ಅಂತಿಮವಾಗಿ ಎಲ್ಲ ಯೋಚನೆಗಳನ್ನು ದೊಡ್ಡ ಮನೆಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇದ್ದಿದ್ದು ರಾಗಣ್ಣ. ಅದನ್ನು ಚಾಚೂ ತಪ್ಪದೆ ಪಾಲನೆ ಮಾಡ್ತಾ ಇದ್ದಿದ್ದು ಶಿವರಾಜ್ಕುಮಾರ್, ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರು. ಇನ್ನು ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ಕೇರನ್ನು ರಾಗಣ್ಣ ಅವರೇ ತೆಗೆದುಕೊಳ್ತಾ ಇದ್ರು, ಎಲ್ಲ ಕೇರ್ ಕೂಡ, ಎಲ್ಲ ಕಾಳಜಿಯನ್ನು ಕೂಡ. ಈ ಅಪ್ಪು ಸಿನಿಮಾದಿಂದ ಹಿಡಿದು ಮೊನ್ನೆ ಮೊನ್ನೆವರೆಗೆ ಬಂದಂಥ ಯುವರತ್ನ ಸಿನಿಮಾದವರೆಗೂ ಕೂಡ ಬಹುತೇಕ ಸಿನಿಮಾಗಳ ಕತೆಗಳನ್ನು ಫೈನಲ್ ಮಾಡ್ತಾ ಇದ್ದಿದ್ದು ರಾಗಣ್ಣ. ಪುನೀತ್ ರಾಜ್ಕುಮಾರ್ ಅವರಿಗೆ ಮೊದಲು ಹೋಗಿ ಕಥೆಯನ್ನು ಹೇಳ್ತಿದ್ರೆಲ್ಲ ಗೊತ್ತಿಲ್ಲ, ಮೊದಲು ರಾಗಣ್ಣ ಅವ್ರನ್ನ ಒಪ್ಪಿಸಬೇಕಿತ್ತು. ಕಥೆಯನ್ನು ಹೇಳಿ ರಾಗಣ್ಣ ಅವ್ರನ್ನ ಒಪ್ಪಿಸಿದ ನಂತರ ಆ ಸ್ಕ್ರಿಪ್ಟ್ ಅನ್ನು ತಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಡ್ತಾ ಇದ್ರು. ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ಸಿನಿಮಾಗಳನ್ನು, ಅಣ್ಣಬಾಂಡ ಆಗಿರ್ಬೋದು, ಜಾಕಿ ಆಗಿರ್ಬೋದು, ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದವರು ಕೂಡ ರಾಗಣ್ಣ. ಇಷ್ಟರ ಮಟ್ಟಿಗೆ ರಾಗಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ನಡುವೆ ಬಾಂಡಿಂಗ್ ಇತ್ತು. ಶಿವಣ್ಣ ಆದರೂ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಮನೆ ಮಾಡ್ಕೊಂಡಿದ್ರು, ಆದರೆ ರಾಗಣ್ಣ ಮತ್ತು ಪುನೀತ್ ಒಟ್ಟಿಗೆ ಇದ್ರು. ಅಂದರೆ ಬೇರೆ ಬೇರೆ ಮನೆ, ಸದಾಶಿವ ನಗರದಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಅವರಿಬ್ಬರು ಕೂಡ ವಾಸ ಮಾಡ್ತಾ ಇದ್ರು. ಇಷ್ಟರ ಮಟ್ಟಿಗೆ ಅವರಿಬ್ಬರ ನಡುವೆ ಒಂದು ಅನನ್ಯವಾದಂಥ ಬಾಂಡಿಂಗ್ ಕೂಡ ಇತ್ತು. ಇನ್ನು ರಾಗಣ್ಣ ತುಂಬ ಕ್ರಿಟಿಕಲ್ ಎನ್ನುವಂಥ ಪರಿಸ್ಥಿತಿಗೆ ಹೋದ ಸಂದರ್ಭದಲ್ಲೂ ಕೂಡ ರಾಗಣ್ಣ ಅವರ ಜೀವ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಪುನೀತ್ ರಾಜ್ಕುಮಾರ್ ಅವರು. ಈ ಕಾರಣಕ್ಕಾಗಿ ರಾಗಣ್ಣ ಯಾವಾಗಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ನೆನಪು ಮಾಡ್ಕೊಳ್ತಾ ಇದ್ರು, ನನ್ನ ಜೀವವನ್ನು ಉಳಿಸಿದಂಥ ತಂದೆ ಆತ ಅಂತ ಹೇಳಿ. ಯಾವಾಗಲೂ ಕೂಡ ನನ್ನ ತಮ್ಮ ಅಂತ ಹೇಳ್ತಿರ್ಲಿಲ್ಲ, ನನ್ನ ತಂದೆ ಇದ್ದ ಹಾಗೆ ಪುನೀತ್ ಎನ್ನುವಂಥ ಮಾತನ್ನು ರಾಗಣ್ಣ ಯಾವಾಗಲೂ ಕೂಡ ಹೇಳ್ತಾ ಇದ್ರು. ಅಷ್ಟರ ನಡುವೆ ಇವರಿಬ್ಬರ ನಡುವೆ ಒಂದೊಳ್ಳೆ ಬಾಂಡಿಂಗ್ ಕೂಡ ಇತ್ತು. ಇನ್ನು ಸಿನಿಮಾ ವಿಚಾರದಲ್ಲಂತೂ ಕಂಪ್ಲೀಟ್ ಎಲ್ಲ ಕಾಳಜಿ ವಹಿಸ್ತಾ ಇದ್ದಿದ್ದು ಕೂಡ ರಾಗಣ್ಣ. ಇದೆಷ್ಟೋ ಜನರಿಗೆ ಗೊತ್ತಿರದಂತಹ ವಿಚಾರ. ಎಷ್ಟೋ ಸ್ಕ್ರಿಪ್ಟ್ಗಳನ್ನು ಪುನೀತ್ ರಾಜ್ಕುಮಾರ್ ಒಪ್ಕೊಂಡಿದ್ರು ಕೂಡ ರಾಗಣ್ಣ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಿದ್ರು, ಬೇಡ ಇದರಲ್ಲಿ ಈ ಸ್ಕ್ರಿಪ್ಟ್ ಯಾಕೋ ನಿನಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂಥೇಳಿ. ಈ ರೀತಿಯಾಗಿ ರಾಗಣ್ಣ ಎಲ್ಲವನ್ನೂ ಕೂಡ ಫೈನಲ್ ಮಾಡ್ತಾ ಇದ್ರು. ಹೀಗಾಗಿ ರಾಗಣ್ಣ ಇದೀಗ ಮಂಕ್ ಆಗಿಬಿಟ್ಟಿದ್ದಾರೆ, ಅವನ್ನ ನೋಡೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಒಂದು ರೀತಿಯಲ್ಲಿ ಎಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಅವರ ಮುಖವನ್ನು ನೋಡ್ತಾ ಇದ್ರೆ ಅವ್ರಿಗೆ ಯಾವುದನ್ನು ಕೂಡ ಅರಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ದುಃಖವನ್ನು ಕೂಡ ತಕ್ಷಣ ಹೊರಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಶಿವಣ್ಣ ಆದರೂ ಕೂಡ ಕಂಪ್ಲೀಟ್ ಆಗಿ ಅತ್ತು ತಮ್ಮ ದುಃಖವನ್ನು ಹೊರಹಾಕ್ಬಿಟ್ರು, ಸ್ವಲ್ಪ ಮಟ್ಟಿಗೆ ನಿರಾಳರಾಗ್ಬಿಟ್ರು. ಬಟ್ ರಾಗಣ್ಣಗೆ ಆ ದುಃಖನೂ ಕೂಡ ಹೊರಗಡೆ ಬರ್ತಾ ಇಲ್ಲ. ಆ ಎದೆಯೊಳಗಡೆ ಹಾಗೆ ದುಃಖವನ್ನು ಇಟ್ಕೊಂಡು ಆ ಮನಸ್ಸೊಳಗಡೆ ನೋವನ್ನು ರಾಗಣ್ಣ ತಿಂತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ನೋವಾಗ್ಬಿಟ್ಟಿದೆ ಪುನೀತ್ ರಾಜ್ಕುಮಾರ್ನ ಕಳ್ಕೊಂಡು. ಪದೇ ಪದೇ ಸಮಾಧಿ ಹತ್ರ ಬರ್ತಾ ಇದ್ದಾರೆ, ಸಮಾಧಿ ಹತ್ರ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನೆಮ್ಮದಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ರಾಗಣ್ಣ ಇದೀಗ ಮಾಡ್ತಾ ಇದ್ದಾರೆ. ತುಂಬ ಸಂದರ್ಭದಲ್ಲಿ ಅವರು ಮಾಧ್ಯಮಗಳ ಮುಂದೆಯೂ ಕೂಡ ಹೇಳ್ತಾ ಇದ್ರು, ನನಗೆ ಮರೆಯೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ,
ಅದು ಹೇಗೆ ನಾನು ಜೀರ್ಣಿಸ್ಕೊಳ್ತೀನೋ ಅದು ಹೇಗೆ ನಾನು ಮರಿತೀನೋ ನನಗಂತೂ ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕೂ ಕೂಡ ಸಾಧ್ಯ ಆಗ್ತಿಲ್ಲ ಅನ್ನುವಂತ ಮಾತನ್ನ ರಾಘಣ್ಣ ಹೇಳ್ತಾ ಇದ್ರು. ಇದಾದ ನಂತರ ಇದೀಗ ಅದೇ ನೆನಪಲ್ಲಿ ರಾಘಣ್ಣ ಒಂದು ವಿಡಿಯೋವನ್ನು ಕೂಡ ಫೇಸ್ಬುಕ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಬರ್ತ್ಡೇ ಪಾರ್ಟಿಯಲ್ಲಿ ರಾಘಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ಇಬ್ಬರು ಕೂಡ ಒಟ್ಟೊಟ್ಟಿಗೆ ಹಾಡು ಹೇಳಿದ್ದಂಥ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಕೊನೆಯದಾಗಿ ನಾವಿಬ್ಬರು ಒಟ್ಟಿಗೆ ಹಾಡು ಹೇಳಿದ್ವಿ ಎನ್ನುವಂಥ ರೀತಿಯಲ್ಲಿ ಒಂದು ಟ್ಯಾಗ್ ಲೈನ್ ಅನ್ನು ಕೂಡ ಇದೀಗ ರಾಘಣ್ಣ ಕೊಟ್ಟಿದ್ದಾರೆ. ರಾಘಣ್ಣ ಅವರಿಗಂತೂ ಪುನೀತ್ ರಾಜ್ಕುಮಾರ್ ಅವ್ರನ್ನ ಈಗಲೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಆಗ್ತಿಲ್ಲ ನೋಡಿ.